ಏಪ್ರಿಲ್ ಹದಿನೆಂಟು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಪ್ರಿಯರೇ ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟಿದ್ದಕ್ಕೆ ಆಶ್ಚರ್ಯಪಡಬೇಡಿರಿ ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ ಆದರೆ ನೀವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ ಒಂದು ಪೇತ್ರ ನಾಲ್ಕನೇ ಅಧ್ಯಾಯ ಹನ್ನೆರಡು ಮತ್ತು ಹದಿಮೂರು ವಚನಗಳು ಈ ದ್ವೇಷಪೂರಿತ ಲೋಕದಲ್ಲಿ ನಾವು ನಮ್ಮ ಕರ್ತನ ಹೆಸರಿನಲ್ಲಿ ನಿಂದನೆ ಅಪವಾದಗಳ ಹೊರೆ ಹೊರಬೇಕಾಗುತ್ತದೆ ಯಾಕೆಂದರೆ ದಣಿಗಿಂತ ಆಳು ದೊಡ್ಡವನಲ್ಲ ಈ ಪ್ರಪಂಚ ಮಾಂಸಿಕ ಶರೀರ ಸೈತಾನ ಇವರುಗಳು ನಮ್ಮ ದಾರಿಗೆ ಬರುತ್ತಾರೆ ನಮ್ಮ ಒಳಗೆ ಹೋರಾಟ ಹೊರಗೆ ಭೀತಿ ಇರುವುದು ಸಹಜ ನೀತಿವಂತನಿಗೆ ಗುರಿಯಿಟ್ಟು ಬಾಣ ಅಗ್ನಿ ಅಸ್ತ್ರಗಳ ಪ್ರಯೋಗ ಇರುವುದು ಇಂಥ ಕಠಿಣವಾದ ಶೋಧನೆಗಳು ವೇದನೆಗಳು ಸಂಭವಿಸುವಲ್ಲಿ ನೀತಿವಂತರು ಸುಕ್ಷೇಮದಿಂದಿರುವುದು ಹೇಗೆ ಸಾಧ್ಯ ದೇವರ ಮುಂದೆ ಮೌನದಿಂದಿದ್ದು ಆತನ ನಡೆಸುವಿಕೆಗಾಗಿ ಕಾದುಕೊಂಡಿದ್ದು ಆತನ ಚಿತ್ತದ ಮೇರೆಗೆ ಬರುವ ದಾಳಿಗಳ ಹಿಮ್ಮೆಟ್ಟಿಸುವಿಕೆಗಾಗಿ ಕಾದುಕೊಂಡಿದ್ದು ಆತನ ಚಿತ್ತದ ಮೇರೆಗೆ ಬರುವ ದಾಳಿಗಳನ್ನು ಹಿಮ್ಮೆಟ್ಟಿಸಲು ಕ್ರಿಯಾಪ್ರವರ್ತಕರಾಗಬೇಕಲ್ಲವೇ ಕೀರ್ತನೆಗಾರನು ಹೇಳುವಂತೆ ನಾನು ಮೌನವಾಗಿದ್ದೆನು ಒಳ್ಳೆಯದನ್ನಾದರೂ ಆಡದೆ ಸುಮ್ಮನಿದ್ದೆನು ಅಂದರೆ ನನ್ನ ಸ್ವಂತ ದೃಷ್ಟಿಯಲ್ಲಿ ಒಳ್ಳೆಯದಾಗಿದ್ದರೂ ಹೇಳದೆ ಮಾಡದೆ ಸ್ಥಗಿತನಾಗಿದ್ದೆನು